ಏಪ್ರಿಲ್ ಒಂಬತ್ತು ಅನುದಿನದ ಪರಲೋಕದ ಮನ್ನಾ ಈ ದಿನದ ದೇವರ ವಾಕ್ಯ ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು ಅವರಂತೆ ನೀವು ಬಿರುದನ್ನು ಪಡೆಯಬೇಕೆಂತಲೇ ಓಡಿರಿ ಪೌಲನು ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಯುದ್ಧದಲ್ಲಿ ಜಯ ಪಡೆಯಬೇಕಾದರೆ ನಾವು ದೇವರು ದಯಪಾಲಿಸಿದ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವುದಲ್ಲದೆ ಶೂರರಾಗಿ ಕದನದಲ್ಲಿ ಆಕ್ರಮಣಶೀಲರಾಗಿ ಕಣ್ಣಿನಾಶೆ ಶರೀರದಾಶೆ ಬದುಕು ಬಾಳಿನ ಡಂಬ ಹಾಗೂ ನೀತಿ ಮತ್ತು ಪರಿಶುದ್ಧತೆಯ ವಿರುದ್ಧವಾಗಿರುವವುಗಳ ಮೇಲೆ ಹೋರಾಡುವವರಾಗಬೇಕು ಪ್ರೀತಿ ಅಂದರೆ ಕರ್ತನಲ್ಲಿ ಸತ್ಯದ ಮೇಲೆ ನೀತಿಯ ಪರವಾಗಿ ವಿಶ್ವಾಸ ಬಿಡಬೇಕು ಇವುಗಳೇ ನಮ್ಮನ್ನು ಹುರಿದುಂಬಿಸುವವು ಹಾಗೆ ಇವುಗಳಿಂದ ನಾವು ಸ್ಫೂರ್ತಿ ಪಡೆಯದೇ ಇದ್ದಲ್ಲಿ ನಾವು ವಿಜಯಿಗಳಾಗುವುದೇ ಅಸಾಧ್ಯವಾಗುತ್ತದೆ ಪ್ರೀತಿಯೊಂದರಿಂದಲೇ ನಾವು ಮರಣದ ಪರ್ಯಂತರ ನಂಬಿಗಸ್ತರಾಗಿ ಉಳಿಯಬಲ್ಲೆವು ಮತ್ತು ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುತ್ತೇವೆ ಎಲ್ಲ ಉತ್ಸಾಹವುಳ್ಳ ಪ್ರೀತಿ ಹೃದಯಗಳಲ್ಲಿ ದೊರೆತನ ಮಾಡುವುದೇ ಆದರೆ ಅಂತಹವರು ತಮ್ಮ ಹೃದಯಗಳನ್ನು ಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಟ್ಟು ಅಂದರೆ ಹತ್ತನೇ ಒಂಬತ್ತು ಭಾಗದಷ್ಟು ಗೆಲುವು ಸಾಧಿಸಿರುತ್ತಾರೆ ಇಷ್ಟೆಲ್ಲ ಆದರೂ ಸಹ ನಾವು ನಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ಅಪೋಸ್ತಲನಾದ ಯೋಧನು ಇಪ್ಪತ್ತೊಂದನೇ ವಚನದಲ್ಲಿ ಹೇಳುವ ಹಾಗೆ ನಾವು ಎಚ್ಚರವಾಗಿದ್ದು ಆಗ್ರಹಪೂರ್ವಕವಾದ ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು